ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಾನ್ಯ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಇದೆ. ಸೊ ನಾವೆಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಬನ್ನಿ ನೀವು ಸಹ ಸತ್ಯನಾರಾಯಣ ಪೂಜೆ. ನಡ್ಕೊಂಡು ಹೋಗ್ತಾ ಇದ್ದೇವೆ ನಾವು ಅಲ್ಲಿಗೆ, ಇಲ್ಲೇ ಹತ್ತಿರ ದೇವಸ್ಥಾನ. ನೋಡಿ, ರೋಡ್ ಇಳಿಜಾರಾಗಿದೆ. ನೋಡಿ, ಇಲ್ಲಿ ದೇವಸ್ಥಾನದ ಮುಂದುಗಡೆ ಒಂದು ಚಿಕ್ಕ ಗಾರ್ಡನ್ ಮಾಡಿದ್ದಾರೆ. ಅಲ್ಲಿ ತರತರದ ಹೂ ಗಿಡಗಳನ್ನು ನೆಟ್ಟು ಬಾರಿ ಚಂದ ಮಾಡಿದ್ದಾರೆ. ನಾವು ಕೈ ಕಾಲುಗಳನ್ನೆಲ್ಲ ತೊಳೆದುಕೊಂಡು ಒಳಗೆ ಹೋದೆವು. ಇದು ದೇವಸ್ಥಾನದ ಹೊರಗಿನ ಭಾಗ, ಊಟ ಮಾಡುವ ಹಾಲ್ ಆಗಿದೆ ಇದು. ನಾವು ಪೂಜೆಗೆ ಲೇಟಾಗಿ ಬಂದಿದ್ದೆವು. ನಾನು ಪೂಜೆಗೆ ಕೂತ್ಕೊಳ್ಬೇಕು ಅಂತೇಳಿ ತುಂಬ ಆಸೆ ಪಟ್ಟಿದ್ದೆ, ಸತ್ಯನಾರಾಯಣ ಪೂಜೆಗೆ ಕೂತ್ಕೊಳ್ಬೇಕು ಅಂತೇಳಿ. ಆದರೆ ಲೇಟಾಗಿತ್ತು. ನೋಡುವ ಪೂಜೆಗೆ ಚೀಟ್ ಮಾಡಿಸಿದ ನಂತರ ಕೇಳಿದೆ ಪೂಜೆಗೆ ಕೂತ್ಕೊಳ್ಬೋದಾ ಅಂತ. ಆಗ ಅವರು ಓಕೆ, ಬಂದು ಕೂತ್ಕೊಳ್ಬೋದು ಪೂಜೆಗೆ ಅಂತ ಹೇಳಿದರು. ಹಾಗೆ ಆ ಪೂಜೆಗೆ ಕೂತ್ಕೊಳ್ಳುವ ಒಂದು ಭಾಗ್ಯ ನನಗೆ ಲಭಿಸಿತ್ತು.
ಸರಿ ಕುತ್ಕೊಳ್ಳಿ ಸರಿ ಟಾಟಾ ಮಾಡಿ ಟಾಟಾ ಮಾಡಿ ಟಾಟಾ. ಕಳೆದ 2 ವರ್ಷದಿಂದ ಸತ್ಯನಾರಾಯಣ ಪೂಜೆ ನಡೆದಿರಲಿಲ್ಲ ಕೊರೋನಾ ಕಾರಣದಿಂದಾಗಿ. ಸೊ ಈ ವರ್ಷ ಪುನಃ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಮಾಡಿದರು. ಈ ದೇವಸ್ಥಾನದ ಹೊರಗಡೆ ಒಂದು ದೊಡ್ಡ ಚಂದ ಒಳ್ಳೆ ಹಸಿರು ಹಸಿರಾದ ತೋಟ ಇದೆ. ಆ ತೋಟದ ನಡುವಲ್ಲಿ ಒಂದು ದಾರಿ ಇದೆ ದೇವಸ್ಥಾನಕ್ಕೆ ಬರಲಿಕ್ಕೆ. ಆ ದಾರಿ ನೋಡಿ ಹೇಗಿದೆ ಅಂತೇಳಿ, ಆಚೆ ಈಚೆ ಕ್ರಾಟನ್ ಗಿಡ, ಹೂವಿನ ಗಿಡ ಎಲ್ಲ ನೆಟ್ಟಿದ್ದಾರೆ. ಅದರ ನಡುವಲ್ಲಿ ದಾರಿ ನೋಡಿ ಎಷ್ಟು ಚಂದ ಇದೆ, ಹಸಿರಾಗಿದೆ, ತುಂಬ ಚಂದ ಇದೆ ರೋಡ್. ನಡಿಲಿಕ್ಕೂ ಖುಷಿ ಆಗ್ತದೆ, ತಂಪು ತಂಪು ಗಾಳಿ ನೋಡಿ. ಈ ದಾರಿ ಸುತ್ತಲೂ ಆಚೆ ಈಚೆ ಎಲ್ಲ ಹಸಿರಾಗಿದೆ, ಕಾಣಲಿಕ್ಕೆ ತುಂಬ ಖುಷಿ ಆಯಿತು. ಸೊ ಅದರ ಆದ ಕಾರಣ ನಿಮಗೆ ವಿಡಿಯೋ ಮಾಡಿ ತೋರಿಸು ಅಂತೇಳಿ ಈ ವಿಡಿಯೋ ಮಾಡಿದೆವು. ಈ ದಾರಿ ನೋಡಿ ನಿಮಗೆ ಗೊತ್ತಾಗ್ತದೆ ಆಚೆ ಈಚೆ ಹಸಿರು, ನಡೆದ್ರು ಹಸಿರಿಂದಲೇ ತುಂಬಿದೆ. ನೋಡಿ ಗೇಟ್ ರೀಚ್ ಆದೆವು ಅಲ್ಲಿ, ಅಲ್ಲಿಯ ನಂತರ ಗದ್ದೆ. ಸತ್ಯನಾರಾಯಣ ಪೂಜೆ ಊಟ ಅಂದರೆ ತುಂಬ ಟೇಸ್ಟಾಗಿರ್ತದೆ ಇಲ್ಲಿ. ಪ್ರತಿ ವರ್ಷ ನಾನು ಈ ಸತ್ಯನಾರಾಯಣ ಪೂಜೆ ಊಟ ಮಾಡಿದಾಗೆಲ್ಲ ತುಂಬ ಟೇಸ್ಟ್, ಈ ಟೇಸ್ಟ್ ಬೇರೆ ಫಂಕ್ಷನಲ್ಲಿ ಸಹ ಸಿಗುವುದಿಲ್ಲ, ಅಷ್ಟು ಟೇಸ್ಟಾಗಿರ್ತದೆ ಈ ಸತ್ಯನಾರಾಯಣ ಪೂಜೆಯ ಊಟ. ಓಕೆ, ಪೂಜೆ ಕಳೀತು, ಊಟ ಎಲ್ಲ ಆಯಿತು, ನಾವೀಗ ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ. ನಿಮಗೆಲ್ಲರಿಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅನಿಸ್ತದೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಬಾಯ್ ಬಾಯ್.